ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವೀಡಿಯೋ ಕಂಟಿನ್ಯೂಷನ್ ಆಫ್ ನನ್ನ ಎರಡು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. ಅದು ಯಾವುದ್ರ ಬಗ್ಗೆ ಅಂತ ಹೇಳಿದರೆ, ಪಿಲಿಕುಳ ನಿಸರ್ಗಧಾಮ ಝೂನಲ್ಲಿರುವಂತಹ ವಿವಿಧ ಪ್ರಾಣಿಗಳ ಪರಿಚಯ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ಯಾರು ಹೋಗಿ ನೋಡಿಲ್ಲ, ಅದನ್ನು ನೀವು ನೋಡಿಕೊಂಡು ಈ ಒಂದು ವೀಡಿಯೋನ ನೋಡ್ಬೋದು. ತುಂಬ 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 ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಇರುವಂತಹ ಪ್ರಾಣಿಗಳೆಲ್ಲ ತುಂಬಾ ಇನ್ನೋಸೆಂಟಾಗಿ ನನಗೆ ಕಾಣಿಸ್ತು. ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಯಾವ ರೀತಿ ಅದು ಗಮನಿಸ್ತಾ ಇರೋದಾಗಿರಲಿ, ಸುಮ್ಮನೆ ಕೂತ್ಕೊಂಡು ಥಿಂಕ್ ಮಾಡೋದಾಗಿರಲಿ, ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿತ್ತು. ಗಂಧದ ಗುಡಿ ಮೂವಿ ರಿಲೀಸ್ ಆಗಿತ್ತಲ್ವ, ಸೊ ಅದನ್ನು ಇನ್ಸ್ಪೈರ್ ಆಗಿ ನಾನು ಝೂನ್ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಮಂಗಳೂರಿಗೆ ಹೋಗಿದ್ದೆ, ಸೊ ಆವಾಗ ನಾನು ಈ ಒಂದು ಝೂ ವಿಸಿಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸಣ್ಣ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಎಲ್ಲ ರೀತಿಯ ಪ್ರೊಟೆಕ್ಷನ್ ಇದೆ ಇಲ್ಲಿ, ಯಾವುದೇ ರೀತಿಯ ಭಯ ಏನೂ ಆಗಲ್ಲ. ಆ್ಯಂಡ್ ಯಾ, ಈ ಒಂದು ವಿಡಿಯೋನ ಎಂಜಾಯ್ ಮಾಡ್ತೀರಂತ ಭಾವಿಸ್ತೀನಿ. ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಈ ಒಂದು ಝೂಗೆ ಯಾವ ರೀತಿ ವಿಸಿಟ್ ಮಾಡೋದು, ಎಲ್ಲಿ ಬಸ್ ಇಟ್ಕೊಳ್ಳೋದು, ಯಾವ ರೀತಿ ಹೋಗೋದು. ವೆಹಿಕಲ್ಸ್ ಇದ್ದರೆ ನೀವು ಡೈರೆಕ್ಟಾಗಿ ಇಲ್ಲಿ ವಿಸಿಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಮಂಗಳೂರಿಂದ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಹಿಂದಿನ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಬಸ್ಸಿನ ವಿವರಗಳನ್ನೆಲ್ಲ ನೀಟಾಗಿ ಕೊಟ್ಟಿದ್ದೀನಿ. ಅದನ್ನು ಹೋಗಿ ಚೆಕ್ ಮಾಡಿ, ನಿಮಗೆ ಬಸ್ ನಂಬರ್ ಆಗಿರಲಿ, ಯಾವ ರೂಟಿಂದ ಹೋಗುತ್ತೆ, ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಎಸ್, ಸೊ ನೀವು ಆ ಒಂದು ರೂಟನ್ನು ಇಟ್ಕೊಂಡು ನೀವು ಇಲ್ಲಿಗೆ ವಿಸಿಟ್ ಮಾಡ್ಬೋದು. ತುಂಬ ಬಸ್ಸಸ್ಗಳಿವೆ ಮಂಗಳೂರಿಂದ. ಸೊ ನೀವು ಆ ಒಂದು ವಿಡಿಯೋದಲ್ಲಿ ಚೆಕ್ ಮಾಡಿ, ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಟೈಗರ್, ತುಂಬಾ ಏನು ಹೇಳ್ತಾರೆ, ಆಹಾರಕ್ಕಾಗಿ ಹುಡುಕ್ತಾ ಇತ್ತು, ತಿರುಗ್ತಾ ಇತ್ತು ಕಾಡನ್ನೆಲ್ಲ. ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು, ನಮಗೂ ಕೂಡ ನೋಡೋಕೆ ತುಂಬಾ ಖುಷಿ ಆಗ್ತಾ ಇತ್ತು. ಇಲ್ಲಾಂದರೆ ತುಂಬ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಒಂದೆರಡು ಮೂರು ಸತಿ ನಾನು ಪಾಸ್ಟಲ್ಲಿ ಹೋಗಿದ್ದೆ, ಬಟ್ ನಂಗೆ ಆವಾಗ ಹುಲಿ ನೋಡೋಕ್ಕೆ ಸಿಗ್ತಿರ್ಲಿಲ್ಲ. ಈವನ್ ಸಿಂಹ ಕೂಡ ಇತ್ತಂತೆ, ಬಟ್ ಅದು ನೋಡೋಕ್ಕೆ ಸಿಗ್ತಿರ್ಲಿಲ್ಲ. ನಂದು ಇವತ್ತು ಲಕ್ ಆ್ಯಕ್ಚುಲಿ, ಸೊ ಇವತ್ತು ನಾನು ಬಂದ ತಕ್ಷಣ ನನಗೆ ಇದು ನೋಡೋಕ್ಕೆ ಸಿಕ್ತು. ತುಂಬಾ ಖುಷಿಯಾಯಿತು ನನಗೆ ಲೈವಲ್ಲಿ ನಾನು ಹುಲಿನ ನೋಡ್ತಾ ಇರೋದು. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಝೂನ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿ. ಬೇರೆ ಝೂಗೆ ಕಂಪೇರ್ ಮಾಡಿದರೆ ಇದು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದೀ ಕಾಡೇ ನನ್ನದು ಅನ್ನೋ ರೀತಿಯಲ್ಲಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಹೋಗ್ತಾ ಇತ್ತು, ತಿರುಗ್ತಾ ಇತ್ತು. ಜನಗಳಿಗೂ ನೋಡೋಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಾ ಇತ್ತು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಎಲ್ಲ ಕಡೆ ಜನಗಳು ಹೋಗ್ತಾ ಇದ್ರಲ್ವ, ಸೊ ಅವರನ್ನೆಲ್ಲ ನೋಡಿ ಅವರಿಗೊಂದು ಎಂಟರ್ಟೈನ್ಮೆಂಟ್ ಥರ ಇದು ಕೊಡ್ತಾ ಇತ್ತು. ಆ್ಯಂಡ್ ಇದು ನಂದು, ನಾನು ತುಂಬ ದಿವಸದಿಂದ ನೋಡಿದ್ದಿರಲಿಲ್ಲ, ಇದು ನಂದು ಲೈವಲ್ಲಿ ನಾನು ನೋಡ್ತಾ ಇರೋದು. ಆ್ಯಂಡ್ ಏನಾಗುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಊಟ ಕೊಟ್ಬಿಡ್ತಾರಲ್ವ ಬೆಳಿಗ್ಗೆ ಬೆಳಿಗ್ಗೆ, ಸೊ ಅದು ತಿಂದುಬಿಟ್ಟು ಮಲ್ಕೊಂಬಿಡುತ್ತೆ. ಸೊ ಜನಗಳು ಬರೋದು 10 ಗಂಟೆ ಆದಮೇಲೆ ಅಲ್ವಾ, ಸೊ ಓಪನ್ ಆಗೋದು 10 ಗಂಟೆ ಆದಮೇಲೆ, ಸೊ ಅವಾಗೆಲ್ಲ ಮಲ್ಕೊಂಬಿಟ್ಟಿರುತ್ತೆ, ಅವಾಗ ಸಿಗೋಲ್ಲ. ಏನೋ ಲಕ್ ಇದ್ದರೆ, ಎದ್ದಿದ್ದರೆ ಅದು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಯಾ, ಇಲ್ಲಿ ನೋಡ್ತಾ ಇರ್ಬೋದು ಕಾಡು ಕೋಣ, ಇವುಗಳಿಗೂ ಕೂಡ ಆಹಾರ ಎಲ್ಲ ಸೊಪ್ಪು ಅದನ್ನೆಲ್ಲ ಹಾಕ್ತಾ ಇದ್ರು, ಅದು ಕೂಡ ತಿಂತಾ ಇತ್ತು. ಇನ್ನೂ ತುಂಬ ಇತ್ತು ಆ ಕಡೆ ಇತ್ತು. ಆ್ಯಕ್ಚುಲಿ ನೋಡೋಕ್ಕೂ ತುಂಬ ಒಂಥರ ಇಂಟ್ರೆಸ್ಟಿಂಗ್. ಇದನ್ನೆಲ್ಲ ನಾವು ನಿಜ ಜೀವನದಲ್ಲಿ ಮನೆ ಹತ್ತಿರ ಆಗಿರಲಿ, ಇಲ್ಲ ಸಿಟೀಸಲ್ಲಿ ಆಗಿರಲಿ ನೋಡೋಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಸೊ ಇಂಥ ಪ್ರಾಣಿಗಳನ್ನು ನಾವು ಝೂವಲ್ಲೇ ನೋಡಬೇಕಾಗತ್ತೆ. ಆ್ಯಂಡ್ ಯಾ, ಇಲ್ಲಿ ನೋಡ್ತಾ ಇರ್ಬೋದು ಡಿಯರ್ ತುಂಬಾ ಚೆನ್ನಾಗಿದೆ. ಅದ್ರ ಪಾಡಿಗೆ ಅವು ತಿಂತಾ ಇರುತ್ತೆ, ಜನಗಳು ಅವ್ರ ಪಾಡಿಗೆ ಅವ್ರು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇವುಗಳ ಜೀವನನೇ ಒಂಥರ ಚೆನ್ನಾಗಿರುತ್ತೆ ಅಲ್ವಾ, ಯಾವುದೇ ರೀತಿಯ ಟೆನ್ಷನ್ ಇರಲ್ಲ, ಸ್ಟ್ರೆಸ್ ಇರಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಓ ಮೈ ಗಾಡ್, ಇದನ್ನು ನೋಡಿ ನನಗೆ ಹೆಂಗಾಯಿತು ಅಂತ ಅನಿಸಿದ್ರೆ, ಒಂಥರ ಮೈಯೆಲ್ಲ ಜುಮ್ ಅನ್ಸೋ ಥರ ಆಗಿತ್ತು ನನಗೆ. ಮೊಸಳೆ, ಹಾವು ಈ ಥರೆಲ್ಲ ನೋಡೋದಕ್ಕೆ ಇಷ್ಟನೇ ಇಲ್ಲ ನನಗೆ, ಆ ಥರ ಒಂಥರ ಫೀಲ್ ಆಗಿಬಿಡುತ್ತೆ. ಬಟ್ ಏನು ವಿಡಿಯೋ ಮಾಡಬೇಕು ಅಂತ ಹೇಳಿ ನಾನು ಶೂಟ್ ಮಾಡ್ತಾ ಇದ್ದೆ ಅಷ್ಟೇ. ನೋಡಿ ಯಾವ ಥರ ಮನೆ, ಇದಕ್ಕೂ ಕೂಡ ಆಹಾರ ಕೊಟ್ಟಿರಬೇಕು. ಆ್ಯಂಡ್ ಯಾ, ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ